ವಿವೇಕನಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ಶ್ರೀಕಂಠಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀಕಂಠಮೂರ್ತಿ ಅವರೇ, ಏನು ಬಂದಿತ್ತು ನಿಮಗೆ? ಮಾವೋವಾದಿಗಳಿಗೆ ಹಣಕಾಸು ಮತ್ತು ಕಾನೂನಿನ ನೆರವನ್ನು ಒದಗಿಸಿಕೊಡುವಂಥ ಪರಿಸ್ಥಿತಿ ಏನು ಬಂದಿತ್ತು? ಜೈಲಿನಲ್ಲಿರುವ ಮಾವೋವಾದಿಗಳನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಹಕರಿಸುವ ಪರಿಸ್ಥಿತಿ ಏನು ಬಂದಿತ್ತು? ಮಾತಾಡಲ ದಯವಿಟ್ಟು. ಪ್ರಥಮವಾಗಿ ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಅದು ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಮೇಲಾಗಲಿ ಅಥವಾ ಒಬ್ಬ ಸಾಮಾನ್ಯ ಪ್ರಜೆಯ ಮೇಲೆ ನಡೀತಕ್ಕಂಥ ಹಿಂಸೆಯಾಗಲಿ, ಇವೆರಡನ್ನೂ ನಾವು ಒಂದೇ ದೃಷ್ಟಿಯಿಂದ ನೋಡಿ ಅದನ್ನು ನಾವು ಖಂಡನೆ ಮಾಡ್ತಕ್ಕಂಥವ್ರು. ಎರಡನೇದು, ಇವತ್ತು ಏನು ಈ ಪತ್ರಗಳು ಬಹಿರಂಗವಾಗಿದ್ದಾವೆ, ಈ ಪತ್ರಗಳಿರ್ತಕ್ಕಂಥ ಕಂಟೆಂಟ್, ಇದನ್ನು ನಾವೇನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಇದರ ಅಥೆಂಟಿಸಿಟಿಯನ್ನು ನಾವು ಮೊದಲು ವೆರಿಫೈ ಮಾಡಬೇಕು. ಯಾವುದೋ ಒಬ್ಬರ ಮನೆಯಲ್ಲಿ ಓಕೆ ಒಂದು ಪತ್ರಗಳು ಸಿಕ್ಕಿದ್ದಾವೆ ಅಂಥವ್ರನ್ನ ನಾವು ಟಾರ್ಗೆಟ್, ನಾವು ಅದನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ, ಪೊಲೀಸ್ ಕಸ್ಟಡಿಗೆ ಮಾಡಿದ್ದೀವಿ, ಎಲ್ಲ ನಾಲ್ಕು ಸರಿ. ಆದರೆ ಪತ್ರಗಳು ನಮ್ಮ ಅನುಭವದಲ್ಲಿರ್ತಕ್ಕಂಥದ್ದು, ಬಹುಶಃ ಎಲ್ಲ ತೇಜಸ್ವಿನಿಯವರಿಗೂ, ಅವರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಂಥವ್ರು, ನಿಮ್ಮ ಥರನೇ ಇದ್ದರು ಆ್ಯಂಕರ್ ಆಗಿದ್ದಂಥವ್ರು, ಅವ್ರಿಗೂ ಗೊತ್ತಿರ್ತದೆ ಈ ನಕ್ಸಲ್ವಾದದಲ್ಲಿ ಈ ರೀತಿಯಾದಂಥ ಎಕ್ಸ್ಪ್ಲಿಸಿಟ್ಟಾಗಿ ಬರೀತಕ್ಕಂಥ ನಾವು ಪತ್ರಗಳಿದ್ದವರು ನೋಡಿಲ್ಲ. ಅವರು ಸೂಚ್ಯವಾಗಿ ಕೋಡ್ ವರ್ಡ್ಸ್ ಅಲ್ಲಿ ಲೆಟ್ ಮಿ ಕಂಪ್ಲೀಟ್ ಆ ರೀತಿ ಕೋಡ್ ವರ್ಡ್ಸ್ ಅಲ್ಲಿ ಬರೀತಕ್ಕಂಥ ನೋಡಿದ್ದೇವೆ. ಕಾಂಗ್ರೆಸ್ ಪಕ್ಷವೂ ಕೂಡ, ನಮ್ಮ ನಾಯಕರುಗಳು ಕೂಡ ನಕ್ಸಲ್ವಾದದ ನಕ್ಸಲರ ಹಿಂಸೆಗೆ ಬಲಿಯಾಗಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ ಎಲ್ಲ ನಮ್ಮ ನಾಯಕರು ಸತ್ತಿದ್ದಾರೆ, ಅವ್ರ ಮೇಲೂ ಅಟ್ಯಾಕ್ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಕ್ಸಲೀಯ ವಾದಕ್ಕೆ ಬೆಂಬಲ ಕೊಡ್ತದೆ ಎಂಬತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಇದು ಆಗದೇ ಇರತಕ್ಕಂಥದ್ದು ಒಂದು. ಮತ್ತು ಇದನ್ನು ಈ ಬೇಸ್ಡ್ ಆನ್ ದಿಸ್ ಲೆಟರ್ ಅದರ ಏನಿದೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ಸನ್ನು ತಪ್ಪಿದ ಸ್ಥಾನದಲ್ಲಿ ನಿಂತು ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಅದು ಅಂಥ ಒಂದು ರೀಸನಬಲ್ ಆಟಿಟ್ಯೂಡ್ ಅಲ್ಲ ಅಂತ ಹೇಳಿ ಸ್ಪಷ್ಟೀಕರಣದ ನಂತರ ಲೆಟ್ ಮಿ ಕಂಪ್ಲೀಟ್. ಇದಾದಮೇಲೆ ಈಗ ಏನು ಸನ್ಮಾನ್ಯ ಶ್ರೀ ಮೋದಿಯವ್ರ ಮೇಲೆ ಅಟ್ಯಾಕ್ಸ್ ಆಗ್ತಾ ಇರ್ತಕ್ಕಂಥದ್ದು, ಮುಂದೆ ಅವರು 2008 ಈ ಥರ ಎಲ್ಲ ಬರ್ತಾ ಇತ್ತು ಅವ್ರ ಮೇಲೆ, ಅವರ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳಿ. 2019 ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಾನು ಒಂದು ಸ್ಪೆಕ್ಯುಲೇಟ್ ಮಾಡ್ತಕ್ಕಂಥದ್ದು, ಅವರ ಜನಪ್ರಿಯತೆ ಕಡಿಮೆ ಆಗುವಾಗ ಈ ಥರ ಒಂದು ಸೃಷ್ಟಿ ಮಾಡಿದ್ದಾರ್ಯಾ ಎಂಬತಕ್ಕಂಥದ್ದು ಒಂದು ಚರ್ಚೆ ಮಾಡೋಣ. ಇದು ಮಾಡಿದ್ದಾರ್ಯಾ ಅಂತ ಹೇಳೋದು. ಮತ್ತೆ ಕೇಂದ್ರ ಸರ್ಕಾರದ ಇದುವರೆಗೂ ಯಾವುದು ರಿಯಾಕ್ಷನ್ನು ಬಂದಿಲ್ಲ, ಇದು ಫಡ್ನವೀಸ್ ಸರ್ಕಾರದಲ್ಲಿ ಮಾತ್ರ ಬಂದಿರತಕ್ಕಂಥದ್ದು. ಮತ್ತು ಪ್ರಧಾನಮಂತ್ರಿಗಳಿಗೆ ಅವ್ರದ್ದೇ ಅಂತ SPG ಇದೆ, ಮತ್ತು ಬೇರೆ ಬೇರೆ ರಕ್ಷಣೆಗಳಿರ್ತವೆ, ಇನ್ನೂ ಅದನ್ನು ಜಾಸ್ತಿ ಕೊಡಬೇಕು. ಅಕಸ್ಮಾತ್ ಲೈಫ್ ಥ್ರೇ ಯಾರದೇ ನಮ್ಮ ಅವರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಪೀಪಲ್ ಆ್ಯಂಡ್ ಈಸ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಾವು ಅವ್ರಿಗೆ ಅವರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥ ನಮ್ಮೆಲ್ಲರದ್ದು ಕರ್ತವ್ಯ, ಸರ್ಕಾರದ ಕರ್ತವ್ಯ ಇರ್ತದೆ. ಇನ್ನೂ ಜಾಸ್ತಿ ಮಾಡಬೇಕು. ಅವರು ರೋಡ್ ಶೋಗೆ ಮಾಡ್ತಾರೋ ಅಥವಾ ಇನ್ನೊಂದು ಜನಗಳ ಮಧ್ಯೆ ಮಿಕ್ಸ್ ಮಾಡ್ತಾರೋ, ಯಾಕಂದರೆ ಪಾಪ್ಯುಲರ್ ಪರ್ಸನ್ ಅವರು ಜನಗಳ ಮಧ್ಯೆ ಹೋಗ್ತಿರ್ತಾರೆ, ಅದನ್ನು ನಾವು ಕೂಡ ಗಂಭೀರವಾಗಿ ತಗೊಂಡು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು. ಕಾಂಗ್ರೆಸ್ ಇದಕ್ಕೆ ಫಂಡ್ ಮಾಡ್ತದೆ ಅಂಬತಕ್ಕಂಥದಕ್ಕೆ ನಾವು ಖಂಡಿತ ಇದನ್ನು ನಾವು ಒಪ್ಪೋದಿಲ್ಲ. ಅಕಸ್ಮಾತ್ ಆ ಥರ ಯಾರಾದರೂ ಅದನ್ನು ಸೃಷ್ಟಿ ಮಾಡಿ ಬರ್ದಿದ್ರೆ ನಾವು ಡಿಸೋಲ್ವ್ ಮಾಡ್ಕೊಳ್ತೇವೆ. ಶ್ರೀಕಂಠಮೂರ್ತಿ ಅವರೇ, ನೀವು ಎರಡು ಪತ್ರಗಳನ್ನು ಕನ್ಫ್ಯೂಸ್ ಮಾಡ್ಕೊತಾರೆ. ಎರಡು ಪತ್ರಗಳು, ಲೆಟರ್ ನಂಬರ್ ಒನ್ ಭೀಮಾ ಕೋರೆಗಾಂವ್ ರೀತಿಯಲ್ಲಿ ನಡೆದಂಥ ದಲಿತ ಚಳುವಳಿಯ ರೀತಿಯಲ್ಲಿ ಬೇರೆ ಬೇರೆ ಚಳುವಳಿಗಳನ್ನು ನಡೆಸೋದಕ್ಕೆ ಮತ್ತು ಆ ಚಳುವಳಿಗಳಲ್ಲಿ ಬಂಧಿತರಾದವರನ್ನ ಹೊರಗಡೆ ತರೋದಕ್ಕೆ ಕಾನೂನು ಹಣಕಾಸಿನ ನೆರವನ್ನ ಕಾಂಗ್ರೆಸ್, ಅವರ್ ಫ್ರೆಂಡ್ಸ್ ಇನ್ ಕಾಂಗ್ರೆಸ್ ಅಂತ ಹೇಳುತ್ತೆ ಲೆಟರ್. ನೋಡಿ, ಕಾಂಗ್ರೆಸ್ ಪಕ್ಷ ಅಲ್ಲ, ಅವರ್ ಫ್ರೆಂಡ್ಸ್ ಇನ್ ಕಾಂಗ್ರೆಸ್. ನೀವು ಅವರ್ ಫ್ರೆಂಡ್ಸ್ ಇನ್ ಕಾಂಗ್ರೆಸ್. ಭೀಮಾ ಕೋರೆಗಾಂವ್ ಕೇಸು, ಇನ್ನೊಂದು ಎರಡನೆಯ ಪತ್ರ ಇದೆಯಲ್ಲ ರಾಜೀವ್ ಗಾಂಧಿ ಕೈಂಡ್ ಆಫ್ ಇನ್ಸಿಡೆಂಟ್. ಬೋಥ್ ದಿ ಲೆಟರ್ಸ್ ಅಂಡ್ ಅಕ್ಯೂಸಿಂಗ್ ಕಾಂಗ್ರೆಸ್. ನೋ, ಐ ಆಮ್ ನಾಟ್ ಮಿಕ್ಸಿಂಗ್ ಸರ್, ಯು ಮಿಕ್ಸ್ಡ್ ಇಟ್. ನೋ, ಐ ಡಿಡ್ ನಾಟ್. ಐ ಆಮ್ ಸೆಪರೇಟಿಂಗ್ ಇಟ್. ಐ ಆಮ್ ಸೆಪರೇಟಿಂಗ್ ಇಟ್. ನೋ, ಎಕ್ಸ್ಕ್ಯೂಸ್ ಮೀ, ನರೇಂದ್ರ ಮೋದಿ ಹತ್ಯಾ ಪ್ರಯತ್ನಕ್ಕೆ ಕಾಂಗ್ರೆಸ್ ಹಣಕಾಸಿನ ನೆರವು ಕೊಡ್ತಾ ಇದೆ ಅಂತ ಅನ್ನುವಂತ ಅಂಶಗಳೆಲ್ಲೂ ಇದರಲ್ಲಿ ಇಲ್ಲ. ಇಲ್ಲಿ ಪ್ಲೀಸ್ ಬಿ ಕ್ಲಿಯರ್, ಪ್ಲೀಸ್ ಬಿ ಕ್ಲಿಯರ್. ಈ ಕಾಂಗ್ರೆಸ್ ನ ವಿಷಯ ಬಂದಿದ್ದು ಪ್ರಕಾಶ್ ಅಂಬೇಡ್ಕರ್ ಮೇಲೂ ಕೂಡ ಕೇಸುಗಳು ಹಾಕಿದ್ದಾರೆ. ಓಕೆ, ಅದೇ ರೀತಿ ಜಿಗ್ನೇಶ್ ಮೇವಾನಿ ಮೇಲೂ ಕೇಸುಗಳು ಹಾಕಿದ್ದಾರೆ. ಎಸ್. ಮತ್ತೆ ದೇಶದ ಭಾರತೀಯ ಜನತಾ ಪಕ್ಷ ಎಲ್ಲೆಲ್ಲಿ ಸರ್ಕಾರ ನಡೆಸ್ತಾ ಇದೆಯೋ ಅಲ್ಲೆಲ್ಲ ಕಡೆನೂ ದಲಿತರ ಮೇಲೆ
ಹತ್ಯೆನೂ ನಡೀತಾ ಇದೆ, ಅತಿಯಾಗಿ ಗಲಾಟೆ ನಡೀತಾ ಇದೆ, ಅವ್ರ ಮೇಲೆ ಕೇಸ್ಗಳು ಹಾಕ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಜಾಸ್ತಿನೇ ಇದೆ. ಹಿಸ್ಟಾರಿಕಲ್ ನೋಟ್ ನಾನು ಹೇಳುದು, ನೀವು ಅದನ್ನ ಯಾರು ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ಯಾರು ಅಕ್ಯೂಸ್ಡ್ ಇದ್ದಾರೆ, ಆ ಅಕ್ಯೂಸ್ಡ್ ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ದಟ್ ದೇ ಆರ್ ದಿ ಪೀಪಲ್ ಹೂ ಆರ್ ಕ್ರಿಮಿನಲ್ಸ್, ಅವ್ರಿಗೆ ನಾವು ಸರ್ಕಾರದಿಂದ ಕಾನೂನಿಗೆ ರಕ್ಷಣೆ ಕೊಡಲೇಬೇಕಾಗ್ತದೆ. ಅದೇ ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸಾರ್ವಜನಿಕರು, ನಾಗರಿಕ ಸಮಾಜ ಇದೆ, ಮತ್ತೆ ದಲಿತ ಸಂಘರ್ಷ ಸಮಿತಿಗಳು, ದಲಿತ ವಿಭಾಗ ಅವರು ಜೋರಾಗೆ ಇದ್ದಾರೆ. ಅವ್ರು ಯಾರನ್ನು ನಮ್ಮದು ದುಡ್ಡು ಕೇಳ್ಕೊಂಡು ಬರ್ತಾರೆ ಅಂತದಲ್ಲ. ನಮ್ಮನ್ನ ನಾವು ಕಾಂಗ್ರೆಸ್ ಪಾರ್ಟಿ ಡಿಸೋನ್ಸ್ ದಟ್ ಏಟ್ ಎನಿಬಡಿ ಹ್ಯಾಸ್ ರಿಟನ್ ದಟ್. ಶ್ರೀಕಂಠಮೂರ್ತಿ ಅವರೇ, ನಿಮ್ಮ ಹತ್ರ ದುಡ್ಡು ಕೇಳ್ಕೊಂಡು ಬಂದಿದ್ದು ದಲಿತ ಚಳವಳಿಗಳವರಲ್ಲ, ಅದೇ ಹೇಳೋದು ಮಾವೋವಾದಿಗಳು. ಮಾವೋವಾದಿಗಳು, ಮಾವೋವಾದಿಗಳು ನೋಡಿ, ಅಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರದ ಗಡಿ ಪ್ರದೇಶಗಳಲ್ಲಿ ನಮ್ಮ ನಾಯಕರನ್ನ ಕೊಲ್ತಾ ಇದ್ದಾರಲ್ಲ, ಆ ಮಾವೋವಾದಿಗಳ ಸ್ವಾಭಿಮಾನಿ ದಲಿತರಲ್ಲ, ಸ್ವಾಭಿಮಾನಿ ದಲಿತರ ದುಡ್ಡು ಕೇಳ್ಕೊಂಡು ಬಂದಿಲ್ಲ ನಿಮ್ಮ ಹತ್ರ. ತೇಜಸ್ವಿನಿ, ನಮ್ಮನ್ನ ಕೊಂದಂತ ಅವರಿಗೆ ನಾವು ದುಡ್ಡು ಕೊಡಕ್ ಹೋಗ್ತೀವಿ ಅಂತ ಹೇಳ್ತಿದೀವಿ. ದಿಸ್ ಇಸ್ ವಾಟ್ ಲೆಟರ್ ಸೇಸ್, ದಿಸ್ ಇಸ್ ದಿ ಲೆಟರ್ ಸೇಸ್, ದಿಸ್ ಇಸ್ ದಿ ಫಿಕ್ಸ್ಡ್ ಲೆಟರ್ ದಟ್ ನಾಟ್ ಬಿಲಾಂಗ್ ಟು ಕಾಂಗ್ರೆಸ್. ಎಸ್ ಎಸ್, ತೇಜಸ್ವಿನಿ ಅವರೇ, ತೇಜಸ್ವಿನಿ ಅವರೇ, ವಾಟ್ ಎ ಪ್ರಾಜೆಕ್ಟ್, ತೇಜಸ್ವಿನಿ ಅವರೇ, ವಾಟ್ ಶುಡ್ ಕಾಂಗ್ರೆಸ್ ಪಾರ್ಟಿ ಟೇಕ್ ಓವರ್. ತೇಜಸ್ವಿನಿ ಅವರೇ, ತೇಜಸ್ವಿನಿ ಅವರೇ, ತೇಜಸ್ವಿನಿ ಅವರೇ, ಮೂರ್ತಿಯವರ ಅಲ್ಲಗಳೆಯುವಿಕೆಯನ್ನ ನಾವು ಗೌರವಿಸೋಣ. ಗೌರವಿಸೋಣ. ಅದರ ಜೊತೆಗೆ ಬಹಳ ಸಿಟ್ಟಿಗೆದ್ರು ಶ್ರೀಕಂಠಮೂರ್ತಿ ಅವರು. ಸರ್, ಪುಣೆಯ ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಮಾಡಿ ಈ ಪತ್ರವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಫೈಲ್ ಅ ಕೇಸ್ ಅಗೇನ್ಸ್ಟ್ ಹಿಮ್, ಐ ಸೇ ವಿ ವಿಲ್ ಡು ಇಟ್. ಫೈಲ್ ಅ ಕೇಸ್ ಅಗೇನ್ಸ್ಟ್ ತೇಜಸ್ವಿನಿ ಅವರು. ಈ ದೇಶದಲ್ಲಿ ಉಗ್ರಗಾಮಿಗಳಿಗೆ ಇಷ್ಟು ದೊಡ್ಡ ಹಣ ಎಲ್ಲಿಂದ ಬರ್ತಾ ಇದೆ? ವಿದೇಶಗಳಿಂದ ಶಸ್ತ್ರಾಸ್ತ್ರ ಒಂದು ತರಬೇತಿ ಹೇಗೆ ಸಿಗ್ತಾ ಇದೆ? 70 ವರ್ಷದಿಂದ ಈ ದೇಶದಲ್ಲಿ ಒಂದು ಸರ್ಕಾರ ಇದೆ, ಮತ್ತೆ ಸ್ವಯಂ ಏನು ಒಂದು ಎನ್ ಜಿ ಓಸ್ ಮೂಲಕ ಯಾವ ರೀತಿ ಹಣ ಬರ್ತಾ ಇದೆ, ನಕಲಿ ನೋಟ್ ಯಾವ ರೀತಿ ಬರ್ತಾ ಇದೆ. ದಯವಿಟ್ಟು, ಇದು ಪಾರ್ಟಿಗಳ ನಡುವಿನ ಒಂದು ಯುದ್ಧ ಅಲ್ಲ ಅಜಿತ್, ಇದು ದೇಶಕ್ಕೆ ಸಂಬಂಧಪಟ್ಟ ದ್ವಂದ್ವ ನೀತಿಯನ್ನ. ಮೂರ್ತಿಯವರು ಹೇಳಿದಾಗೆ ನಿಮ್ಮ ಪಕ್ಷದಲ್ಲಿ ಆ ರೀತಿ ನಿಲುವು ಇಲ್ದಲೇ ಇರಬಹುದು. ಇನ್ ರಿಯಾಲಿಟಿ ಈಗ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಮಮತಾ ದೀದಿ ಅವರು ಮಾಡೋಕ್ಕಿಂತ ಮುಂಚೆ ನಂದಿ ಒಂದು ನಂದಿಗ್ರಾಮ್ ಹೋರಾಟ ಇರಬಹುದು, ಇಷ್ಟೆಲ್ಲ ಒಂದು ಇಡೀ ಒಂದು ಭಾರತ ದೇಶದ ಸರ್ಕಾರವನ್ನ ರಕ್ಷಣಾ ಇಲಾಖೆಯನ್ನ ಮೀರಿ ಶ್ರೀಕಂಠಮೂರ್ತಿ ಅವರ ಆರೋಪ ನೇರವಾಗಿತ್ತು. ಮೋದಿ ಅವರ ಜನಪ್ರಿಯತೆ ಕುಸಿತಾ ಇದ್ದಾಗ ಇಂಥ ನಾಟಕಗಳನ್ನು ಮಾಡ್ತಾರೆ. ಐ ಎಮ್ ವೆರಿ ಸಾರಿ, ಈ ದೇಶದಲ್ಲಿ ಇವರೆಲ್ಲ ಒಂದಾಗಿ ಏನ್ ಬೇಕಾದ್ರೂ ಮಾಡ್ಲಿ. ಮೋದಿಯವರು ಇಡೀ ಪ್ರಪಂಚದಲ್ಲಿ ಪಾಪ್ಯುಲರ್ ಲೀಡರ್ ಆಗಿ ಭಾರತ ದೇಶದ ಪ್ರಧಾನಿ ಅನ್ಸ್ಕೊಂಡಿದ್ದಾರೆ. ನನಗೆ ಇವ್ರ ಸರ್ಟಿಫಿಕೇಟ್ ಬೇಡ. ಈ ದೇಶವಾಸಿಗಳ ಹೃದಯದಲ್ಲಿ ಮೋದಿ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಧಾನಿಯಾಗಿ ಯಶಸ್ವಿಯಾಗಿದ್ದನ್ನ ಒಬ್ಬ ಪ್ರಖರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ. ಅದು ಕಾಂಗ್ರೆಸ್ನ ದೌರ್ಬಲ್ಯ, ನಾನೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ದುರ್ಬಲ ಪ್ರಧಾನಿಗಳು ಬೇಕು, ಅವ್ರಿಗೆ ಗುಲಾಮಗಿರಿ ಮಾಡೋ ಪ್ರಧಾನಿಗಳು ಬೇಕು, ಅವ್ರಿಗೆ ಎರವಲು ಬರುವಂಥ ಪ್ರಧಾನಿಗಳು ಬೇಕು. ಹಾಗಾಗಿನೇ ರಾಷ್ಟ್ರಪತಿ ಏನು ನಮ್ಮ ಪೂರ್ವ ರಾಷ್ಟ್ರಪತಿಗಳಾದಂಥ ಪ್ರಣಬ್ ದಾದಾ ಒಂದು RSSನ ಒಂದು ಸಮಾರೋಪ ಸಮಾರಂಭಕ್ಕೆ ಹೋದಾಗಲೂ ಕೂಡ ಇಂಟಾಲರೆನ್ಸ್ ಬಗ್ಗೆ ಮಾತಾಡ್ತಾರೆ, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತಾರೆ. ಭಯ ಅವಕಾಶ ಕೊಡುವಾಗ ಯೋಗ್ಯರು ಕೊಡೋದಿಲ್ಲ. ಅದಕ್ಕೆ ಇವತ್ತು ಉತ್ತರವನ್ನ, ಈ ಎಲ್ಲ ಸಂಘಟನೆಗಳಿಗೆ ಕೋಟಿ ಕೋಟಿ ಹಣ ಎಲ್ಲಿಂದ ಬರ್ತಾ ಇದೆ? ಅವ್ರ ದ್ವಂದ್ವ ನೀತಿ ಇದು. ಕಾಂಗ್ರೆಸ್ಗೆ ಏನಂದ್ರೆ ರಾಜಕೀಯ ಫೈಟ್ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಮಾಡಬೇಕಾಗಿತ್ತು, ಹಾಗಾದ್ರೆ ಯಾಕೆ ಎಲಿಮಿನೇಟ್ ಆದ್ರಿ ನೀವು? ಭಾರತ ದೇಶದಲ್ಲಿ ರಾಜಕೀಯವಾಗಿ ಇಷ್ಟು ಹಿನ್ನಡೆ ಆಗೋದಕ್ಕೆ ಏನ್ ಕಾರಣ? ಎಲ್ಲಾ ಪಕ್ಷಗಳಿಗೂ ಅದರದೇ ಆದ ಏಳು ಬೀಳುಗಳು ಎಲ್ಲಾ ಪಕ್ಷಕ್ಕೂ ಇರ್ತವೆ ಮೇಡಮ್. ಎಲ್ಲಾ ಪಕ್ಷಕ್ಕೂ ಇರ್ತವೆ. 82 ಸ್ಥಾನಗಳನ್ನೇ ಗೆದ್ಕೊಂಡು ರಾಜಕೀಯವನ್ನು ಆರಂಭಿಸಿಲ್ಲ. ಎಲ್ಲಾ ಪಕ್ಷಗಳಿಗೂ 7 ಬೀಳುಗಳು ಇರ್ತವೆ. ಈಗ ನೀವು ಬಿದ್ದಿದ್ದಾರೆ, ಬಿಜೆಪಿ ಹಿನ್ನಡೆ ಕಾಣಲಿಲ್ಲ, ವಾಜಪೇಯಿ ಮೋದಿಯವರ ಯಶಸ್ಸನ್ನ, ವಾಜಪೇಯಿ ಅವರ ಹಿನ್ನಡೆಯನ್ನ ಸೆಲೆಬ್ರೇಟ್ ಮಾಡ್ತೀರಿ, ಮೋದಿಯವರ ಯಶಸ್ಸನ್ನ ಒಪ್ಪಿಕೊಳ್ಳೋದು ನಿಮ್ಗೆ ಏನ್ ಕಷ್ಟ? ಬರ್ತೀನಿ, ನಂಗೊಂದು ಸಣ್ಣ ಬ್ರೇಕ್ ನ ಸಮಯ ಇದೆ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸ್ತೀನಿ.